ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವ ಟಿವಿಯ ವೀಕ್ಷಕರಿಗೆ ಶರಣು ಶರಣಾರ್ಥಿ. ಬಸವ ಟಿವಿಯಲ್ಲಿ ಯಾವಾಗಲೂ ಈ ನೋಡುಗರಿಗೆ ಅದನ್ನು ಮಾಡಬೇಡಿ, ಇದನ್ನು ಮಾಡಬೇಡಿ, ಈ ರೀತಿಯ ಕೆಲವು ನಿಬಂಧನೆಗಳೇ ಹೆಚ್ಚಾಗಿದ್ದಾವೆ. ದೇವ್ರ ಬಗ್ಗೆ ಅಂತೂ ಇನ್ನೂ ಹೆಚ್ಚು, ಅದು ದೇವರಲ್ಲ, ಇದು ದೇವರಲ್ಲ, ಆ ಶಿಲೆ ದೇವರಲ್ಲ, ಈ ಮರ ದೇವರಲ್ಲ, ಅದು ದೇವರಲ್ಲ, ಭೂಮಿ ದೇವರಲ್ಲ, ಆಕಾಶ ದೇವರಲ್ಲ, ಗಾಳಿ ದೇವರಲ್ಲ, ಬೆಂಕಿ ದೇವರಲ್ಲ, ಈ ಹೇಳಿ 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 ಬಸವ ಟಿವಿಯಲ್ಲಿ ಮತ್ತಿನ್ನು ಯಾವುದನ್ನು ಇವರು ದೇವರು ಅಂತ ಹೇಳಲಿಕ್ಕೆ ಹೊರಟಿದ್ದಾರೆ? ನಾವು ಇದುವರೆಗೂ ಪರಂಪರೆಯಿಂದ ಮಾಡ್ಕೊಂಡು ಬಂದಿರತಕ್ಕಂಥ ನಂಬಿಕೆಗಳನ್ನೆಲ್ಲ ಇವರು ಸರಿಯಿಲ್ಲ ಅಂತ ಹೇಳ್ತಾರಲ್ಲ, ಕೊನೆಯದಾಗಿ ಇವರು ಯಾವುದನ್ನು ದೇವರು ಅಂತ ಹೇಳಿ ನಿರೂಪಣೆ ಮಾಡಲಿಕ್ಕೆ ಹೊರಟಿದ್ದಾರೆ, ನಿರ್ದಿಷ್ಟವಾಗಿ ಹೇಳಲಿಕ್ಕೆ ಹೊರಟಿದ್ದಾರೆ ಎನ್ನುವಂಥದ್ದು ಸಾಮಾನ್ಯವಾಗಿ ಎಲ್ಲ ನಮ್ಮ ನೋಡುಗರಿಗೆ ಒಂದಷ್ಟು ಗಡಿಬಿಡಿ ಗಲಿಬಿಲಿ ಇದೆ. ನಾವು ಹೇಳೋದನ್ನು ಹೇಳ್ತೇವೆ, ಆ ಹೇಳುವಂಥದ್ದು ನಮ್ಮ ಸ್ವಂತ ಅಭಿಪ್ರಾಯ ಅಲ್ಲ, ಅದು ಶರಣರ ಚಿಂತನೆಗಳು, ಶರಣರ ಅನುಭವದ ನುಡಿಗಳು, ಅವರ ಜ್ಞಾನವನ್ನು ನಿಮ್ಮ ಮುಂದೆ ಹೇಳ್ತಾ ಇದ್ದೀವಿ ಅಷ್ಟೇ. ನಾವು ಸಹ ವಚನ ಸಾಹಿತ್ಯವನ್ನು ಓದಿ ಶರಣರ ವಚನಗಳಲ್ಲಿರ್ತಕ್ಕಂಥ ಇಂಗಿತವನ್ನು, ಸಾರಾಂಶವನ್ನು ನಿಮ್ಮ ಮುಂದೆ ಇಡೋದಷ್ಟೇ ನಮ್ಮ ಕೆಲಸ. ನಂಬೋದು, ಬಿಡೋದು, ಅನುಸರಣೆ ಮಾಡೋದು, ಬಿಡುವುದು, ಅದು ನಿಮ್ಮ ವಿವೇಚನೆಗೆ ಬಿಟ್ಟಂಥದ್ದು. ಇಲ್ಲಿ ಅಸತ್ಯವನ್ನು ಬೇಗ ಹೇಳಿ ನಂಬಿಸಬಹುದು, ಸುಳ್ಳು ಕಥೆಗಳನ್ನು ಹೇಳಿ ಬೇಗ ನಂಬಿಸಬಹುದು, ಆದರೆ ಸತ್ಯವನ್ನು ಹೇಳಿ ಸತ್ಯವನ್ನು ನಂಬಿಸೋದಿದೆಯಲ್ಲ, ಆ ಸತ್ಯಕ್ಕೆ ಉದಾಹರಣೆಗಳನ್ನು ಕೊಟ್ಟು ಆ ಸತ್ಯವನ್ನು ಸತ್ಯ ಅಂತ ಹೇಳಿಸೋದಿದೆಯಲ್ಲ, ಅದೇ ಕಷ್ಟವಾದ ಕೆಲಸ. ಇದು ಅಂದಿನಿಂದ ಹಿಂದಿನವರೆಗೂ ಕೂಡ ನಡ್ಕೊಂಡು ಬಂದಿರುವಂಥದ್ದು. ಯಾವುದು? ಸತ್ಯವನ್ನು ಸತ್ಯ ಅಂತ ನಿರೂಪಣೆ ಮಾಡೋದು, ಸತ್ಯವನ್ನು ಅರ್ಥೈಸುವಂತಹ ಕಷ್ಟದ ಕೆಲಸನೇ ಅಂದಿನಿಂದ ಹಿಂದಿನವರೆಗೂ ಕೂಡ ಎಲ್ಲ ಶರಣರು ದಾರ್ಶನಿಕರು ಮಾಡ್ಕೊಂಡು ಬಂದಿರುವಂಥದ್ದು. ಈ ಬಸವ ಟಿವಿಯಲ್ಲೂ ಸಹ ಅಂಥದ್ದೇ ಒಂದು ಪ್ರಯತ್ನ ನಡೀತಾ ಇದೆ. ದೇವರ ವಿಚಾರಕ್ಕೆ ಬಂದಾಗ ನಾವು ಅದು ದೇವರು, ಇದು ದೇವರು, ಕಲ್ಲು ಮಣ್ಣು ಎಲ್ಲವೂ ದೇವರು, ಶಿಲೆಗಳು ದೇವರು, ಮರಗಳು ದೇವರು, ಗಿಡಗಳು ದೇವರು, ಏನ್ರಿ ನೀವು ಹೇಳ್ತೀರಿ, ಪರಮಾತ್ಮ ಎಲ್ಲ ಕಡೆ ಇದ್ದಾನೆ, ಎಲ್ಲ ಕಡೆ ತುಂಬಿಕೊಂಡಿದ್ದಾನೆ, ಅವನು ವಿಶ್ವವ್ಯಾಪಿಯಾಗಿದ್ದಾನೆ, ವಿಶ್ವದಲ್ಲೆಲ್ಲ ತುಂಬಿಕೊಂಡಿದ್ದಾನೆ, ಈ ಬ್ರಹ್ಮಾಂಡವೇ ಅವನಾಗಿದ್ದಾನೆ ಅಂತ ಹೇಳ್ತೀರಾ? ಈ ಬ್ರಹ್ಮಾಂಡವೇ ಅವನಾಗಿರುವಾಗ ಈ ಕಲ್ಲಲ್ಲಿ ಹಾಕಿಲ್ಲ, ಈ ಮರದಲ್ಲಿ ಹಾಕಿಲ್ಲ, ಈ ಬೇವಿನ ಮರದಲ್ಲಿ ಹಾಕಿಲ್ಲ, ಅಥವಾ ಈ ಹಾಲದ ಮರದಲ್ಲಿ ಹಾಕಿಲ್ಲ, ಈ ಹರಳಿ ಮರದಲ್ಲಿ ಹಾಕಿಲ್ಲ, ಈ ತುಳಸಿ ಒಳಗಡೆ ಹಾಕಿಲ್ಲ ದೇವರು, ಆ ನೀರೊಳಗಡೆ ಹಾಕಿಲ್ಲ, ಆ ಬೆಂಕಿ ಒಳಗಡೆ ಹಾಕಿಲ್ಲ ಅಂತ ಹೇಳ್ತೀರಾ? ಎಲ್ಲದರಲ್ಲೂ ಇದ್ದಾನೆ, ಎಲ್ಲ ಕಡೆಯೂ ತುಂಬಿಕೊಂಡಿದ್ದಾನೆ ಅಂತಂದಾಗ ಅದರಲ್ಲಿ ಇರಲೇಬೇಕಲ್ಲ ಅನ್ನುವಂತಹ ಪ್ರಶ್ನೆಗಳು ಸಾಮಾನ್ಯವಾಗಿ ಎಲ್ಲರಲ್ಲೂ ಸಹ ಉದ್ಭವಿಸ್ತವೆ. ಸತ್ಯ ಸೃಷ್ಟಿಕರ್ತ ಈ ಜಗತ್ತಿನಲ್ಲಿ ಇರ್ತಕ್ಕಂಥದ್ದನ್ನೆಲ್ಲವನ್ನೂ ಸೃಷ್ಟಿ ಮಾಡಿದ್ದಾನೆ. ಸೃಷ್ಟಿ ಮಾಡಿದ್ದಾನೆ ಅಂದ ತಕ್ಷಣ ಆ ಸೃಷ್ಟಿಯ ವಸ್ತುಗಳೇ ಅವನಾಗಲಿಕ್ಕೆ ಸಾಧ್ಯನಾ? ಒಂದು ಪೆನ್ನು ತುಂಬ ಚೆನ್ನಾಗಿ ಬರೀತದೆ, ನಾವು ಆ ಪೆನ್ನನ್ನು ಬಳಸಿ ಎಕ್ಸಾಮ್ನಲ್ಲಿ ಫಸ್ಟ್ ಕ್ಲಾಸ್ ಬಂದೆ, ಅಥವಾ ಯಾವುದೋ PhD ಎಕ್ಸಾಮ್ನಲ್ಲಿ ಫಸ್ಟ್ ಕ್ಲಾಸ್ ಬಂದೆ ಅಂದ ತಕ್ಷಣಕ್ಕೆ ಆ ಪೆನ್ನು ದೇವರಾಗುತ್ತಾ? ಇಲ್ಲ, ಪೆನ್ನು ದೇವರಾಗೋದಿಲ್ಲ. ಅದನ್ನು ತಯಾರು ಮಾಡಿರ್ತಕ್ಕಂಥ ಒಂದು ಕಂಪ್ನಿ ಇರಬೇಕಲ್ಲ, ಅಷ್ಟು ಚೆಂದ ತಯಾರು ಮಾಡಿರ್ತಕ್ಕಂಥ ಒಂದು ಕಂಪ್ನಿ ಇರಬೇಕಲ್ಲ. ನಾವು ಕಂಪ್ನಿ ನೆನೆಸ್ಕೊಳ್ಬೇಕಾ ಅಥವಾ ಪೆನ್ನನ್ನು ನೆನೆಸ್ಕೊಂಡು ಪೆನ್ನಿಗೆ ಥ್ಯಾಂಕ್ಸ್ ಹೇಳಬೇಕಾ? ಇದು ನಮ್ಮ ದ್ವಂದ್ವ ವಿಚಾರಗಳು, ದ್ವಂದ್ವತೆ. ಸೃಷ್ಟಿಯನ್ನು ಇಷ್ಟು ಅದ್ಭುತವಾಗಿ, ವೈಜ್ಞಾನಿಕವಾಗಿ, ಮನೋಜ್ಞವಾಗಿ, ಕಲ್ಲರ್ ಕಲ್ಲರ್ ಕಲ್ಲರ್ಫುಲ್ಲಾಗಿ, ಕಣ್ಣುಗಳನ್ನು ಕೋರೈಸುವ ರೀತಿಯಲ್ಲಿ ನಮ್ಮ ನಿರೀಕ್ಷೆಗೂಂತ ಮೀರಿದಂತಹ ಈ ಸೃಷ್ಟಿಯನ್ನು ಪರಮಾತ್ಮ ಸೃಷ್ಟಿಸಿದ್ದಾನೆ. ಏನೇನೋ ಇಟ್ಟಿದ್ದಾನೆ, ಅವೆಲ್ಲವೂ ಅವನ ಇಟ್ಟ ವಸ್ತುಗಳೇ.
ಅವನು ವಸ್ತುಗಳನ್ನು ನಾವು ದೇವರು ಅಂತ ತಿಳ್ಕೊಂಡ್ರೆ ತಪ್ಪಾಗುತ್ತೆ. ಈಗ ಒಂದು ಬೇವಿನ ಮರ, ಬೇವಿನ ಮರ ಅದು ಸಾಮಾನ್ಯವಾಗಿ ಎಲ್ಲ ಕಡೆ ನೋಡ್ತೀವಿ, ಹರಡಿ ಮರ, ಬೇವಿನ ಮರಕ್ಕೆ ಮದುವೆ ಮಾಡೋದು. ಈ ಬನ್ನಿ ಮರ, ಆ ಬನ್ನಿ ಮರಕ್ಕೆ ಸೀರೆ ಉಡಿಸಿ ಪೂಜೆ ಮಾಡೋದು ಇರಬಹುದು. ಅದರಲ್ಲೂ ಏನೋ ಒಂದು ಔಷಧಿ ಗುಣ, ಮನುಷ್ಯನಿಗೆ ಸಹಾಯವಾಗುವಂತಹ ಒಂದು ಔಷಧಿ ಗುಣ ಇರುತ್ತೆ, ಎಲ್ಲರಲ್ಲೂ ಇರುತ್ತೆ. ಮನುಷ್ಯರಲ್ಲಿ ಒಳ್ಳೆಯ ಗುಣ ಇಲ್ವಾ? ಹಾಗೆ ಈ ಜಗತ್ತಲ್ಲಿ ಸೃಷ್ಟಿ ಮಾಡಿರತಕ್ಕಂಥ ಒಂದೊಂದು ಗಿಡದಲ್ಲಿ, ಮರದಲ್ಲಿ, ವಸ್ತುಗಳಲ್ಲಿ ಎಲ್ಲದರಲ್ಲೂ ಸಹ ಮಾನವನಿಗೆ ಸಹಾಯವಾಗುವಂತಹ, ಮಾನವನಿಗೆ ಅನುಕೂಲವಾಗುವಂತಹ ಕೆಲವು ವಸ್ತುಗಳನ್ನು, ಗಿಡಮೂಲಿಕೆಗಳನ್ನು ಇಟ್ಟಿದ್ದಾನೆ ಪರಮಾತ್ಮ. ಆದರೆ ಸೃಷ್ಟಿಕರ್ತನೇ ಬೇರೆ, ಸೃಷ್ಟಿಯ ವಸ್ತುಗಳೇ ಬೇರೆ. ಸೃಷ್ಟಿಯ ವಸ್ತುಗಳು ವಸ್ತುಗಳಷ್ಟೇ, ಸೃಷ್ಟಿಕರ್ತ ಅವನು ದೊಡ್ಡವನು, ಇವನ್ನೆಲ್ಲ ಸೃಷ್ಟಿ ಮಾಡಿರತಕ್ಕಂಥ ಮಾಲೀಕ ಅವನು. ಸೃಷ್ಟಿಕರ್ತ ಅಂತ ನಾವು ಕರಿತೀವಿ, ಮಾಲೀಕ ಅಂತ ಕರಿತೀವಿ. ಅವನೊಬ್ಬನೇ ಇದೆಲ್ಲದಕ್ಕೂ ಮಾಲೀಕ. ನಾವು ಮಾಲೀಕನ ತಿಳ್ಕೊಳ್ಳೋಕ್ಕೆ ಹೋಗೋದಿಲ್ಲ. ಆ ಮಾಲೀಕನ ಕೈಯಲ್ಲೇ ತಯಾರಾದಂತಹ ವಸ್ತುಗಳ ಬಗ್ಗೆನೇ ನಮಗೆ ವ್ಯಾಮೋಹ, ಅದನ್ನೇ ದೇವರು ಅಂತ ತಿಳ್ಕೊಂಡ್ಬಿಡ್ತೀವಿ. ಅದರ ಗಡಿ ದಾಟಿ ನಾವು ಆಚೆ ಹೋಗೋದೇ ಇಲ್ಲ. ಈ ರೀತಿ ಗೊಂದಲಕ್ಕೆ ಈಡಾಗಿರ್ತಕ್ಕಂಥ ಜನಗಳಿಗೆ ಅವತ್ತಿನ ಶರಣು ಅನೇಕ ವಚನಗಳನ್ನು ರಚಿಸಿ ಎಲ್ಲ ಅವರ ಈ ದ್ವಂದ್ವವನ್ನು ನಿವಾರಣೆ ಮಾಡಿದ್ದಾರೆ. ಚನ್ನಬಸವಣ್ಣನವರು ಒಂದು ವಚನದಲ್ಲಿ ಹೇಳ್ತಾರೆ, ಬಹುಶಃ ಅವರೂ ಸಹ ಹೇಳಿ ಹೇಳಿ ಸಾಕಾಗಿ ಕೊನೆಗೆ ವಚನದಲ್ಲಿ ಒಂದು ಅವರಿಗೆ ಬರೆದುಕೊಟ್ಟರೆ ಚೆನ್ನಾಗಿರುತ್ತೆ, ಇವರಿಗೆ ಒಂದು ವ್ಯವಸ್ಥೆನಲ್ಲಿ ಹೋಗಲಿಕ್ಕೆ ಆಗುತ್ತೆ ಅಂಥೇಳಿ ವಚನಗಳು ಬರೆದಿರಬಹುದು. ಸುಮಾರು ವಚನಕಾರರು ಬರೆದಿದ್ದಾರೆ. ಇಲ್ಲಿ ಶಿವನೇ ಬೇರೆ ಅಂದರೆ ಪರಮಾತ್ಮನೇ ಬೇರೆ, ಈ ಸೃಷ್ಟಿಯಲ್ಲಿರ್ತಕ್ಕಂಥ ವಸ್ತುಗಳೇ ಬೇರೆ. ಈ ವಸ್ತುಗಳು ಯಾವತ್ತೂ ಕೂಡ ಪರಮಾತ್ಮನಾಗಲು ಸಾಧ್ಯವಿಲ್ಲ. ಈಗ ಸೂರ್ಯನ ನಾವು ಪೂಜೆ ಮಾಡ್ತೀವಿ, ಸೂರ್ಯ ದೇವೋ ಭವ ಅಂತೀವಿ, ಸೂರ್ಯ ಚಂದ್ರ ಜೊತೆಗೆ ಆ 9 ಗ್ರಹಗಳು ಅಂಥೇಳಿ ಆಕಾಶ ಕಾಯಗಳನ್ನು ಅದಕ್ಕೆ ಒಂದು ರೂಪಗಳು ಕೊಟ್ಟು ಅದಕ್ಕೆ ಹೆಂಡತಿ ಇದ್ದಾರಂತೆ, ಅದಕ್ಕೆ ಮಕ್ಕಳಿದ್ದಾವಂತೆ, ಹೆಂಡತಿ ಮಕ್ಕಳು ಅಂತ ಅದಕ್ಕೊಂದು ಕುಟುಂಬ ವ್ಯವಸ್ಥೆಯನ್ನು ಕೊಟ್ಟು ಆ ನವಗ್ರಹಗಳು ಅಂತ ಹೇಳಿ ಆ ನವಗ್ರಹಗಳನ್ನು ಪ್ರತಿಷ್ಠಾಪನೆ ಮಾಡಿ ಅದನ್ನು ಸುತ್ತಿಬಿಟ್ರೆ ಇಡೀ ಬ್ರಹ್ಮಾಂಡದಲ್ಲಿರ್ತಕ್ಕಂಥ ಆ ಗೋಳ, ಆ ಖಗೋಳದಲ್ಲಿರ್ತಕ್ಕಂಥ ಅವು ಘನವಸ್ತುಗಳು, ಅವೆಲ್ಲವೂ ಕೂಡ ಘನವಸ್ತುಗಳು, ಅವನ್ನು ಸುತ್ತಿದಂಗೆ ಅನ್ನುವಂತಹ ಒಂದು ನಂಬಿಕೆ ನಮ್ಮಲ್ಲಿ. ಆಕಾಶದಲ್ಲಿರ್ತಕ್ಕಂಥ ಅದೆಷ್ಟೋ ಗ್ರಹಗಳು ನಮಗೆ ಗೊತ್ತಾಗಿರೋದು 9, ಇನ್ನೆಷ್ಟೋ ಜಗತ್ತು, ಇನ್ನೆಷ್ಟೋ ಸೂರ್ಯ ಕುಟುಂಬ, ಇನ್ನೆಷ್ಟೋ ಗ್ಯಾಲಕ್ಸಿಗಳು. ನಮ್ಮ ನಿರೀಕ್ಷೆಗೆ ನಾವು ಕಂಡಿರ್ತಕ್ಕಂಥ ಟೆಲಿಸ್ಕೋಪ್ನಲ್ಲಿ ನಮಗೆ ಗೊತ್ತಿರುವಂಥದ್ದು 9 ಅಥವಾ ಇನ್ನೆಷ್ಟೋ ಇದ್ದಾವೆ. ಆ 9 ಹಿಡ್ಕೊಂಡು ಬಂದು ದೇವಸ್ಥಾನದಲ್ಲಿ ಒಂದು ಸಣ್ಣ ಒಂದು ಕೊಠಡಿ ಮಾಡಿ, ಆ ಕೊಠಡಿ ಒಳಗಡೆ ಶಿಲೆಗಳು ಮಾಡಿ ಅಲ್ಲಿ ಕಟ್ಟಾಕ್ಬಿಟ್ಟಂಗೆ ನಾವು ಅದನ್ನು ಸುತ್ತುಬಿಟ್ರೆ ನಮ್ಗೆ ಒಳ್ಳೆಯದಾಗುತ್ತೆ. ಪಾಪ ಅವಕ್ಕೆ ಒಳ್ಳೆಯದಾಗಿಲ್ಲ, ಅವು ಸಹ ಪರಮಾತ್ಮನ ನಿಯಂತ್ರಣಕ್ಕೆ ಒಳಪಟ್ಟು ಅವು ಕೂಡ ಗಗನದಲ್ಲಿ ಸುತ್ತಾ ಇದ್ದಾವೆ. ಆದರೆ ಎಲ್ಲರ ಡ್ರೈವರ್ ಯಾರು, ಅದನ್ನೆಲ್ಲ ಡ್ರೈವ್ ಮಾಡ್ತಾ ಇರತಕ್ಕಂಥವ್ನು ಯಾರು? ಅವನು ಪರಮಾತ್ಮ. ಹೀಗೆ ನಾವು ನಮ್ಮ ದೃಷ್ಟಿ, ನಮ್ಮ ಚಿತ್ತ, ನಮ್ಮ ಮನಸ್ಸು, ನಮ್ಮ ಬುದ್ಧಿ, ನಮ್ಮ ಇಂದ್ರಿಯಗಳು ಎಲ್ಲವೂ ಸಹ ಯಾವ ಕಡೆ ಇರಬೇಕು ಅಂದರೆ ಮೂಲ ಸೃಷ್ಟಿಕರ್ತನ ಕಡೆ ಹೋಗಬೇಕು. ನಾವು ಸೃಷ್ಟಿಕರ್ತನೇ ಇರಬೇಕು. ನಮ್ಮ ಭಕ್ತಿ, ನಮ್ಮ ಭಾವನೆಗಳು ಎಲ್ಲವೂ ಕೂಡ ಸೃಷ್ಟಿಕರ್ತನಿಗೆ ಮೀಸಲಾಗಿರಬೇಕೇ ಹೊರತು ನಮ್ಮ ಭಕ್ತಿಯಲ್ಲಿ ಬೇರೆ ಯಾರಿಗೂ ಕೂಡ ಪಾಲ್ಕೊಡಬಾರ್ದು, ಡೈವರ್ಷನ್ ಆಗಬಾರ್ದು. ನಮ್ಮ ಭಕ್ತಿ ಎಲ್ಲೂ ಡೈವರ್ಷನ್ ಆಗಬಾರ್ದು, ನೇರವಾಗಿ ಭಗವಂತನ ಕಡೆಗೆ, ಭಗವಂತನಿಗೆ ತಲುಪಬೇಕು. ಚನ್ನಬಸವಣ್ಣನವರ ಒಂದು ವಚನವನ್ನು ನೋಡೋಣ. ಹೇಳ್ತಾರೆ,
ಸರ್ವವು ಶಿವನಿಂದ ಉದ್ಭವಿಸಿದೆ ಎಂದೊಡೆ ಉದ್ಭವಿಸಿರುವುದೆಲ್ಲವೂ ಶಿವನೇ ಕ್ವಶನ್ ಕೇಳ್ತಾ ಇದ್ದಾರೆ ಸರ್ವವು ಉದ್ಭವಿಸಿದೆ ಎಂದು ನಾವು ಒಪ್ಪಿಕೊಳ್ಳೋದಾದರೆ ಆ ಶಿವನಿಂದಲೇ ಉದ್ಭವಿಸಿದೆ ಅನ್ನುವುದನ್ನು ಒಪ್ಪಿಕೊಳ್ಳೋದಾದರೆ ಉದ್ಭವಿಸಿರುವುದೆಲ್ಲವೂ ಶಿವನೇ ಅನ್ನೋ ಪ್ರಶ್ನೆ ಕೇಳ್ತಾರೆ ಸಕಲ ಬೀಜವ ಬಿತ್ತುವ ಒಕ್ಕಲಿಗನು ಎಂದೊಡೆ ಆ ಬೆಳೆ ತಾ ಒಕ್ಕಲಿಗನೇ ಮಡಕೆಯ ಕುಂಬಾರ ಮಾಡುವನೆಂದೊಡೆ ಆ ಮಡಕೆ ತಾನು ಕುಂಬಾರನೇ ಕಬ್ಬಿಣವ ಮಾಡುವ ಕಮ್ಮಾರನೆಂದೊಡೆ ಆ ಕಬ್ಬಿಣ ಕಮ್ಮಾರನೇ ಈ ಪರಿಯಲ್ಲಿ ಸಕಲ ಜಗತ್ತುಗಳ ಚರಾಚರಗಳನ್ನು ಶಿವನು ಮಾಡುವನೆಂದೊಡೆ ಆ ಚರಾಚರವೆಲ್ಲವೂ ಶಿವನೇ ಹಾಗಾದರೆ ಅಷ್ಟ ದಶವರ್ಣಗಳೇನಾದವು 78 ಲಕ್ಷ ಜೀವರಾಶಿಗಳೇನಾದವು ಸುಖ ದುಃಖ ಸ್ವರ್ಗ ನರಕಗಳೇನಾದವು ಪುಣ್ಯ ಪಾಪ ಭವಿ ಭಕ್ತ ಇವರೆಲ್ಲ ಏನಾಗಬೇಕು ಆಚಾರ ಅನಾಚಾರಗಳು ಇವೇನಾಗಬೇಕು ಇದು ಕಾರಣ ಸದಾಚಾರ ಸದ್ಭಕ್ತಿಯಲ್ಲಿ ಪಾತನೆ ಶಿವನಲ್ಲದೆ ಸರ್ವವು ಶಿವನಂದೊಡೆ ಅಗೋರ ನಾಯಕನರಕ ಕೂಡಲ ಚನ್ನ ಸಂಗಯ್ಯ ನಾವು ಇಷ್ಟ ಬಂದಂಗೆ ಪರಮಾತ್ಮ ಅವನ ಪರಮಾತ್ಮ ಇವನ ಪರಮಾತ್ಮ ಅಂತಂದ್ರೆ ನಾವು ಆ ಶಿವನಿಗೆ ಅವಮಾನ ಮಾಡದಂಗೆ ಶಿವನನ್ನ ನಾವು ಶಿವ ಅಂತ ಒಪ್ಪಿಕೊಂಡ್ರೆ ಅದು ಸೃಷ್ಟಿ ನಿಯಮದಲ್ಲಿ ಸರಿ ನಾವು ಯಾವ್ಯಾವುದನ್ನೋ ಶಿವ ಜಗತ್ತು ಸೃಷ್ಟಿಸಿದವನು ಹಾಗೆ ಹೀಗೆ ಅಂತ ತಿಳ್ಕೊಂಡು ನಿಜವಾದಂಥ ಪರಮಾತ್ಮವನ್ನು ಮರೆತರೆ ನಿನಗೆ ಅಘೋರ ನರಕ ಎಂಬುದಾಗಿ ಹೇಳ್ತಾ ಇದ್ದಾರೆ ಇಲ್ಲಿ ಒಂದೊಂದೇ ಸಾಲನ್ನು ನಾವು ನೋಡಿದ್ರೆ ಅದರ ಅರ್ಥ ಅದರ ಹಿನ್ನೆಲೆ ಇರತಕ್ಕಂಥ ಅರ್ಥವು ಗೊತ್ತಾಗುತ್ತೆ ನಮಗೆ ಸರ್ವವು ಶಿವನಿಂದ ಉದ್ಭವಿತವಾಗಿದವೆಂದಡೆ ಉದ್ಭವವಾಗಿರುವುದು ಶಿವನೇ ಅಲ್ಲ ಪರಮಾತ್ಮನಿಂದ ಸೃಷ್ಟಿ ಆಯಿತು ಅಂತ ತಕ್ಷಣಕ್ಕೆ ಸೃಷ್ಟಿಯಲ್ಲಿರತಕ್ಕಂಥ ಎಲ್ಲ ವಸ್ತುಗಳು ಶಿವನಾಗಲಿಕ್ಕೆ ಸಾಧ್ಯನಾ ಇಲ್ಲ ಸಕಲ ಬೀಜವನ್ನು ಬಿತ್ತುವ ಒಕ್ಕಲಿಗನೆಂದೊಡೆ ಆ ಬೆಳೆ ಅಥವಾ ಆ ಒಂದು ಬರ್ತಕ್ಕಂಥ ಫಲ ಆ ಒಕ್ಕಲಿಗನಾಗಲಿಕ್ಕೆ ಸಾಧ್ಯನಾ ಹೊಲಗಳನ್ನು ಬಿತ್ತಿ ಬೆಳೆಯುವವನಿಗೆ ನಾವೇನಂತೀವಿ ಒಕ್ಕಲಿಗ ಅಂತೀವಿ ಇಲ್ಲಿ ಒಕ್ಕಲಿಗ ಅಂತಕ್ಕಂಥದ್ದು ಒಂದು ಜಾತಿ ಅಲ್ಲ ಒಂದು ವೃತ್ತಿ ನಮ್ಮ ದೇಶದಲ್ಲಿ ಎಷ್ಟು ಜಾತಿಗಳಿದವೋ ಅವರೆಲ್ಲರೂ ಸಹ ಒಕ್ಕಲತನ ಮಾಡ್ತಾರೆ ಬಿತ್ತಿ ಬೆಳೆಯುವಂತಹ ಕೆಲಸವನ್ನು ಮಾಡ್ತಾರೆ ಹೀಗಾಗಿ ಎಲ್ಲರೂ ಯಾರ್ಯಾರು ವ್ಯವಸಾಯದ ಕೆಲಸ ಮಾಡ್ತಾರೆ ಅವರೆಲ್ಲರೂ ಒಕ್ಕಲಿಗರೇ ಒಕ್ಕಲು ಮನೆತನದವರು ಆ ರೈತ ಬೀಜವನ್ನು ಬಿತ್ತಿ ಬೆಳಿತಾನೆ ಅಂದ ತಕ್ಷಣಕ್ಕೆ ಆ ಬೆಳೆಯೆಲ್ಲ ಒಕ್ಕಲಿಗನಾಗಲಿಕ್ಕೆ ಸಾಧ್ಯನಾ ಇಲ್ಲ ಮಡಕೆಯ ಕುಂಬಾರ ಮಾಡುವನೆಂದಡೆ ಆ ಮಡಕೆ ತಾನು ಕುಂಬಾರನೇ ಇಲ್ಲ ಮಡಕೆನ ಕುಂಬಾರ ಮಾಡ್ತಾನೆ ಆ ಮಡಕೆನೇ ಕುಂಬಾರ ಆಗಲಿಕ್ಕೆ ಸಾಧ್ಯನಾ ಇಲ್ಲ ಕಬ್ಬಿಣವ ಮಾಡುವ ಕಮ್ಮಾರ ಅವನು ಕಬ್ಬಿಣವನ್ನು ಮಾಡ್ತಾನೆ ಹೊರತು ಅವನೇ ಕಬ್ಬಿಣ ಆಗೋದಿಲ್ಲ ಈ ಪರಿಯಲ್ಲಿ ಈ ರೀತಿ ಸಕಲ ಜಗತ್ತಿನ ಚರಾಚರಗಳನ್ನು ಆ ಪರಮಾತ್ಮ ಸೃಷ್ಟಿ ಮಾಡ್ತಾನೆ ಆದರೆ ಆ ಸಚರಾಚರವೆಲ್ಲವೂ ಕೂಡ ಶಿವ ಆಗಲಿಕ್ಕೆ ಸಾಧ್ಯ ಇಲ್ಲ ಹಾಗೇನಾದರೂ ಆದರೆ ಈ ಭೂಮಿಯಲ್ಲಿ ನಾವು ಏನನ್ನು ಹುಡುಕ್ಲಿಕ್ಕೆ ಸಾಧ್ಯ ಆಗುವುದಿಲ್ಲ ದೊಡ್ಡ ಒಂದು ತಪ್ಪು ಕಲ್ಪನೆಯೇ ಆಗಿಬಿಡ್ತದೆ ಅವನೇ ಶಿವ ಆಗಬೇಕಾಗಿದ್ದರೆ ಈ ದಶದಿಕ್ಕುಗಳನ್ನು ಮಾಡಿ ಈ ವರ್ಣಗಳನ್ನು ಸೃಷ್ಟಿ ಮಾಡಿ ಇಂಥ ಅದ್ಭುತಗಳನ್ನು ಸೃಷ್ಟಿ ಮಾಡಿ ಜೊತೆಗೆ ಆ ಜೀವಿಗಳಿಗೆ ಸುಖ ದುಃಖ ಸ್ವರ್ಗ ನರಕಗಳನ್ನು ಅಂದರೆ ಇಲ್ಲಿ ಅನುಭವಿಸ್ತಕ್ಕಂಥದ್ದು ಈ ವ್ಯವಸ್ಥೆಗಳು ಇದು ಯಾವುದೇ ಜೀವಿ ನರಜನ್ಮ ಅಂತಲೇ ಅಲ್ಲ ಯಾವುದೇ ಜೀವಿ ಈ ಭೂಮಿಯ ಮೇಲೆ ಜನ್ಮ ತೆಗೆದುಕೊಂಡ್ರೆ ಈ ಪ್ರಕೃತಿ ನಿಯಮಗಳಂತೆ ಸುಖ ದುಃಖ ಅಂದರೆ ಸ್ವರ್ಗ ಅಂದರೆ ಒಳ್ಳೆಯದನ್ನು ಕೂಡ ನಾವು ಅನುಭವಿಸುವಂಥದ್ದು ಶಿಕ್ಷೆಯನ್ನು ಅನುಭವಿಸುವಂಥದ್ದು ಯಾಕೆಂದರೆ ನಾವು ಮಾಡ್ತಕ್ಕಂಥ ಕರ್ಮಗಳ ಆಧಾರದ ಮೇಲೆ ಸುಖ ದುಃಖಗಳು ಎಲ್ಲವನ್ನೂ ಸಹ ನಾವು ಅವೆಲ್ಲ ಎದುರಾಗ್ತವೆ ನಮಗೆ ನಾವು ಅದನ್ನು ಅನುಭವಿಸ್ಬೇಕಾಗುತ್ತೆ ಆಚಾರ ಅನಾಚಾರ ಇವೆಲ್ಲ ಯಾಕೆ ಇರಬೇಕಾಗಿತ್ತು ಅನಾಚಾರಗಳು ಯಾಕೆ ಇರಬೇಕಾಯಿತು ಪರಮಾತ್ಮನೇ ಆಗಿದ್ದಿದ್ರೆ ಇವೆಲ್ಲವೂ ಪರಮಾತ್ಮನೇ ಆಗಿದ್ದಿದ್ರೆ ಯಾಕೆ ಇರಬೇಕಾಯಿತು ನಾವೆಲ್ಲನೂ ಪರಮಾತ್ಮನೇ ಆಗಿದ್ದರೆ ನಮಗೆ ಯಾಕೆ ಕಷ್ಟ ಸುಖ ಬರಬೇಕಾಯಿತು ನಾವು ಈ ಶರೀರ ಪಂಚಭೂತಗಳಿಂದ ಆಗಿರ್ತಕ್ಕಂಥ ಒಂದು ವ್ಯವಸ್ಥೆ ಅದರ ಒಳಗಡೆ ಪರಮಾತ್ಮ ಅಂತಕ್ಕಂಥ ಅಂಶ ಅಂದರೆ ಚೈತನ್ಯ ಪರಮಾತ್ಮನ ಚೈತನ್ಯ ಇದೆ ಒಳಗಡೆ ಇರ್ತಕ್ಕಂಥದ್ದು ಶಿವನ ಚೈತನ್ಯ
ಒಳಗಡೆ ಇರತಕ್ಕಂಥದ್ದು ವ್ಯಕ್ತಿ ಚೈತನ್ಯ. ಹೀಗೆ ಆ ಚೈತನ್ಯ ಚೈತನ್ಯದ ಸಪೋರ್ಟಿಂದ ಇದೆ. ಆದರೆ ಈ ಶರೀರವೇ ದೇವರಾಗಲಿಕ್ಕೆ ಸಾಧ್ಯ ಇಲ್ಲ. ಈ ಶರೀರ ಒಂದು ದಿನ ಹಾಳಾಗುತ್ತೆ. ಈ ಶರೀರ ಪಂಚಭೂತಗಳಿಂದ ಆಗಿರ್ತಕ್ಕಂಥದ್ದು ಒಂದು ದಿನ ಹಾಳಾಗ್ಬಿಡುತ್ತೆ. ಆದರೆ ಒಳಗಡೆ ಇರತಕ್ಕಂಥ ಆತ್ಮ ಅದು ಹಾಳಾಗೋದಿಲ್ಲ, ಅದು ಸಾಯೋದಿಲ್ಲ, ಅದು ಅವಿನಾಶಿ. ಅದು ಪರಮಾತ್ಮನ ಅಂಶವಾಗಿ ಅದು ಪರಮಾತ್ಮನಲ್ಲಿಗೆ ಹೋಗಬೇಕಾಗುತ್ತೆ. ಹೀಗೆ ಪರಮಾತ್ಮ ಬೇರೆ, ಈ ಸೃಷ್ಟಿಯಲ್ಲಿರ್ತಕ್ಕಂಥ ವಸ್ತುಗಳೇ ಬೇರೆ. ಅಂದರೆ ನಾವು ಯಾರನ್ನು ಒಬ್ಬ ಸದಾಚಾರಿ ಸದ್ಭಕ್ತ ಅವನಲ್ಲಿ ಒಂದಷ್ಟು ದೈವಿಕ ಗುಣಗಳನ್ನು ನಾವು ಹುಡುಕಬಹುದು. ಯಾಕೆಂದರೆ ನಾವೆಲ್ಲ ದೇವರ ಮಕ್ಕಳು, ನಾವೆಲ್ಲ ದೇವರ ಅಂಶ ಅಂತ ಹೇಳ್ತೀವಿ. ದೇವರಿಂದ ಸೃಷ್ಟಿಸಲ್ಪಟ್ಟಂತಹ ನಾವುಗಳು, ನಮ್ಮ ತಂದೆಗೆ ಏನು ಒಂದು ಒಳ್ಳೆಯ ಗುಣಗಳಿರ್ತವೋ ಆ ಗುಣಗಳು ನಮಗೂ ಇರಲೇಬೇಕು. ನಾವು ಕಳ್ಕೊಂಡಿರಬಹುದು ನಮ್ಮ ನಮ್ಮ ಈ ಕರ್ಮಫಲಗಳು ಅಥವಾ ನಮ್ಮ ಆಯ್ಕೆಗಳ ಆಧಾರದ ಮೇಲೆ ನಾವು ನಮ್ಮ ಸದ್ಗುಣಗಳನ್ನು ನಾವು ಕಳ್ಕೊಂಡಿರಬಹುದು. ಆದರೆ ಪರಮಾತ್ಮನಿಗೆ ಯಾವ ಯಾವ ಸದ್ಗುಣಗಳಿದಾವೋ ಅಷ್ಟು ಸದ್ಗುಣಗಳು ನಮಗೂ ಸಹ ಇರಬೇಕು. ಇದ್ದರೆ ಅವನು ಒಂದು ದೈವಾಂಶದ ಕೆಲವು ಒಳ್ಳೆಯ ವಿಷಯಗಳನ್ನು ಅಥವಾ ವಿಚಾರವನ್ನು ಜ್ಞಾನವನ್ನು ಇಟ್ಕೊಂಡಿದ್ದಾನೆ ಅಂತ ಹೇಳಿ ಅಷ್ಟೇ. ಆದರೆ ಈ ಶರೀರವೇ ದೇವರಾಗಲಿಕ್ಕೆ ಯಾವತ್ತೂ ಸಹ ಸಾಧ್ಯವಿಲ್ಲ. ಸರ್ವಜ್ಞ ಕವಿ ಇದಕ್ಕೆ ಪೂರಕವಾಗಿ ಸರ್ವಜ್ಞ ಕವಿ ಒಂದು ಹೇಳ್ತಾರೆ, ಜಗವು ಶಿವನೊಳಗುಂಟು, ಜಗದೊಳಗೆ ಶಿವನಿಲ್ಲ. ಜಗವು ಅವನಿಂದ ಬೇರಿಲ್ಲ, ಜಗವು ಅವನಿಂದ ಬೇರಿಲ್ಲ. ಈ ಬೆಡಗ ಅಗ ಅರನೇ ಬಲ್ಲ, ಈ ಬೆಡಗನ್ನು ಆ ಪರಮಾತ್ಮನೇ ಬಲ್ಲ ಸರ್ವಜ್ಞ. ಜಗವು ಶಿವನೊಳಗುಂಟು, ಜಗದೊಳಗೆ ಶಿವನಿಲ್ಲ. ಜಗವು ಶಿವನಿಂದ ಬೇರಿಲ್ಲ, ಈ ಬೆಡಗ ಆಗ ಹರನೇ ಬಲ್ಲ ಸರ್ವಜ್ಞ. ಇಲ್ಲಿ ಸಮುದ್ರ, ಸಮುದ್ರದಲ್ಲಿ ನೀರಿದೆ. ಆ ನೀರನ್ನು ಒಂದು ಲೋಟಕ್ಕೆ ತಗೊಳ್ತೀವಿ, ಆ ಲೋಟಕ್ಕೆ ತೆಗೆದುಕೊಂಡಾಗ ಅದು ನೀರೇ, ಸಮುದ್ರದಲ್ಲಿರ್ತಕ್ಕಂಥದ್ದು ನೀರೇ. ಆದರೆ ಆ ಲೋಟ ಆ ಸಮುದ್ರವಲ್ಲ. ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡಿದ, ಈ ಜಗತ್ತನ್ನು ಸೃಷ್ಟಿ ಮಾಡಿದ ಶಿವನು ಎಲ್ಲ ಕಡೆ ಇದ್ದಾನೆ. ಆದರೆ ಸೃಷ್ಟಿಯೇ ಅವನಾಗುವುದಿಲ್ಲ. ಈ ಜಗತ್ತನ್ನು ಸೃಷ್ಟಿ ಮಾಡಿದ ಪರಮಾತ್ಮನೇ ಈ ಜಗತ್ತು ಆಗೋದಿಲ್ಲ. ಜಗತ್ತೇ ಬೇರೆ, ಈ ಜಗತ್ತಿನಲ್ಲಿರ್ತಕ್ಕಂಥ ಈ ಸೃಷ್ಟಿಯ ವಸ್ತುಗಳೇ ಬೇರೆ, ಆ ಪರಮಾತ್ಮನೇ ಬೇರೆ. ಎಂದೆಂದಿಗೂ ಕೂಡ ವಸ್ತು ಆಗಲಾರ ಪರಮಾತ್ಮ ಎನ್ನುವಂತಹ ಬೆಡಗನ್ನು ಇಲ್ಲಿ ಸರ್ವಜ್ಞ ಮೂರ್ತಿಗಳು ಹೇಳ್ತಾ ಇದ್ದಾರೆ. ಇನ್ನೊಂದು ವಚನದಲ್ಲಿ ಬಹುರೂಪಿ ಚೌಡಯ್ಯನವರು ಅವರ ವಚನದಲ್ಲಿ ಹೇಳ್ತಾರೆ, ಎಲ್ಲ ಜಗದೊಳಗಡೆ ಇದ್ದರೇನು, ಶಿವನು ಜಗದಂತಹನಲ್ಲ. ಜಗವ ತನ್ನೊಳಗಿಕ್ಕಿ ತಾ ಹೊರಗಿದ್ದನೆಂದಡೆ ಬ್ರಹ್ಮಾಂಡ ಮಹಾ ಬ್ರಹ್ಮಾಂಡಬಹುದೇ ಅಲ್ಲ. ಆಕಾಶದೋಪಾದಿಯಲ್ಲಿ ಸರ್ವಲೋಕದ ಒಳಗೆ ಹೊರಗೆ ಆ ಮೂಲದ ಚೈತನ್ಯ ತಾನಾಗಿ ಆಧಾರವಾದ ನಮ್ಮ ರೇವಣ್ಣ ಪ್ರಿಯನಾಗಿನಾಥ. ಇಲ್ಲಿ ಶರಣರು ಇನ್ನೂ ಚೆನ್ನಾಗಿ ಸ್ಪಷ್ಟವಾಗಿ ಹೇಳಿದರೆ ಈ ವಚನದಲ್ಲಿ, ಎಲ್ಲ ಜಗದೊಳಗಿದ್ದಡೇನು ಶಿವನು ಈ ಜಗವಾಗಿರುವುದಿಲ್ಲ. ಈ ಜಗತ್ತಲ್ಲಿ ಎಲ್ಲವನ್ನೂ ಕೂಡ ತುಂಬಿಟ್ಟಿದ್ದಾನೆ ಪರಮಾತ್ಮ. ಅದು ಅವನ ಲೀಲೆ, ಅದು ಅವನ ಇಚ್ಛೆ. ಆದರೆ ಈ ಜಗವು ಅವನಲ್ಲ. ಜಗವ ತನ್ನೊಳಗಿಕ್ಕಿ ತಾ ಹೊರಗಿದ್ದಡೆ, ಅಂದರೆ ಅವನು ಇಲ್ಲಿ ಎಲ್ಲವನ್ನೂ ಮಾಡಿದ್ದಾನೆ, ತನ್ನ ಗರ್ಭದಲ್ಲಿ ಇಟ್ಕೊಂಡಿದ್ದಾನೆ. ಆದರೆ ಆ ವಸ್ತುಗಳೇ ತಾನಲ್ಲ, ಎಲ್ಲವನ್ನು ತನ್ನ ಅಂಕಿತದಲ್ಲಿ, ತನ್ನ ಹಿಡಿತದಲ್ಲಿ, ತನ್ನ ವ್ಯಾಪ್ತಿಯಲ್ಲಿ, ತನ್ನ ಪರಿಮಿತಿಯಲ್ಲಿ ಇಟ್ಕೊಂಡಿದ್ದಾನೆ. ಆದರೆ ಆ ವಸ್ತು ಇವನು ಆಗೋದಿಲ್ಲ. ತನ್ನೊಳಗಿರ್ತಕ್ಕಂಥ ಚೈತನ್ಯ ಏನಿದೆ
ಆ ಸರ್ವ ಲೋಕದ ಒಳಗಡೆ ಇರತಕ್ಕಂತ ಆ ಮೂಲ ಚೈತನ್ಯ ಏನಾಗಿದೆ ಮೂಲ ಚೈತನ್ಯ ತಾನಾಗಿ ಈ ಜಗತ್ತಿಗೆ ಆಧಾರವಾಗಿದ್ದಾನೆ ಆಕಾಶದೋಪಾದಿಯಲ್ಲಿ ಸರ್ವ ಲೋಕದ ಒಳಗೆ ಹೊರಗೆ ಮೂಲ ಚೈತನ್ಯ ತಾನಾಗಿ ಆಧಾರವಾದ ನಮ್ಮ ರೇವಣ್ಣ ಪ್ರಿಯನಾಗಿ ನಾಥ ಒಳಗಡೆ ಮತ್ತೆ ಹೊರಗಡೆ ಎರಡು ಕಡೆ ತಾನು ಚೈತನ್ಯವಾಗಿ ಆಧಾರವಾಗಿ ವ್ಯಕ್ತಿಗಳನ್ನು ಜೀವರಾಶಿಗಳನ್ನು ಈ ಚರಾಚರಗಳನ್ನು ಈ ಬ್ರಹ್ಮಾಂಡವನ್ನು ಎಲ್ಲವನ್ನೂ ಕೂಡ ವ್ಯಾಪಿಸಿದಾನೆ ತನ್ನ ಹಿಡಿತದಲ್ಲಿ ಇಟ್ಕೊಂಡಿದ್ದಾನೆ ತನ್ನ ಆ ಚೈತನ್ಯದಿಂದ ಎಂಬುದಾಗಿ ಇಲ್ಲಿ ಈ ವಚನದಲ್ಲಿ ಹೇಳ್ತಾ ಇದ್ದಾರೆ ಬಹುರೂಪಿ ಚೌಡಯ್ಯನವರ ಈ ವಚನಕ್ಕೆ ಪೂರಕವಾಗಿ ಉರಿಲಿಂಗ ಪೆದ್ದಿಯವರು ಶರಣ ಉರಿಲಿಂಗ ಪೆದ್ದಿಯವರು ಅವರದ್ದು ಒಂದು ವಚನದಲ್ಲಿ ಹೇಳ್ತಾರೆ ಜಗದೊಳಗೆ ಸೂರ್ಯನಂತಿಪ್ಪನಯ್ಯ ಶಿವನು ಲೋಕಂಗೆ ಲೋಕಾದಿ ಲೋಕಗಳಗಿದ್ದೊಡೆಯನು ಜಗದ ಪುಣ್ಯ ಪಾಪ ಸ್ವರ್ಗ ನರಕ ಬಂದ ಮೋಕ್ಷಕ್ಕೊಳಗಾದಡೆ ಅಲ್ಲವೇ ಅಲ್ಲ ಅದೆಂತೊಡೆ ಜಲದೊಳಗಳ ಪ್ರಕೃತಿ ವಿಕೃತಿಗಳು ಜಲಕ್ಕಲ್ಲದೆ ಸೂರ್ಯಂಗಿಲ್ಲವಾಗಿ ಲೋಕದ ಸ್ಥಿತಿ ಗತಿ ಲೋಕಕ್ಕಲ್ಲದೆ ಶಿವನಿಂಗಿಲ್ಲವಾಗಿ ಅನಂತ ಕೋಟಿ ಬ್ರಹ್ಮಾಂಡಗಳು ತನ್ನ ಒಡಲೊಳಗಡೆ ಅಡಗಿವೆ ಎಂದಡೆ ತಾ ಹೊರಗಾಗಿ ಅಡಗಲೆಡೆ ಏನುಂಟು ಇದು ಕಾರಣ ನಮ್ಮ ಉರ್ಲಿಂಗ ಪೆದ್ದಿಪ್ರಿಯ ವಿಶ್ವೇಶ್ವರ ವಿಶ್ವದೊಳಗೆ ಒದ್ದಿಯೂ ಒದ್ದಿಲ್ಲದಂತಿರ್ಪ ವಿಶ್ವಾಧಿಪತಿಯಾಗಲು ಬಲ್ಲ ಶಿವ ಸಕಲ ಬ್ರಹ್ಮಾಂಡಗಳೆಂಬ ಯಂತ್ರಗಳ ವಾಹಕ ಇದು ಬಹಳ ಬಹಳ ಸ್ಪಷ್ಟೀಕರಣ ಹೇಳ್ತಾ ಐತೆ ಬಹಳ ಸ್ಪಷ್ಟವಾಗಿ ಹೇಳ್ತಾ ಐತೆ ಇದನ್ನು ಸರಿಯಾಗಿ ನಾವು ಅರ್ಥ ಮಾಡಿಕೊಂಡು ಬಿಟ್ಟರೆ ಸಾಕು ಈ ಸೃಷ್ಟಿ ನಿಯಮ ಮತ್ತು ಸೃಷ್ಟಿಕರ್ತ ಈ ಬ್ರಹ್ಮಾಂಡದೊಳಗೆ ಆ ಪರಮಾತ್ಮ ಹೇಗಿದ್ದಾನಪ್ಪ ಅಂತಂದರೆ ತಮಗೆಲ್ಲ ಗೊತ್ತು ಪರಮಾತ್ಮ ಒಂದು ಪ್ರಕಾಶಮಾನವಾದಂಥ ಬೆಳಕಾಗಿದ್ದಾನೆ ಈ ಬ್ರಹ್ಮಾಂಡದಲ್ಲಿ ಅಂತ ಹೇಳಿ ಆದರೆ ಇಲ್ಲಿ ಅವರು ಅದನ್ನೇ ಹೇಳ್ತಾರೆ ಈ ಜಗದೊಳಗಡೆ ಒಂದು ಬೆಳಕಾಗಿ ಒಂದು ಸೂರ್ಯ ಅಂತ ಈ ಜಗದೊಳಗೆ ಇದ್ದಾನೆ ಆದರೆ ಸೂರ್ಯ ದೇವರಲ್ಲ ಅವನೇ ದೇವರ ಆಗಿದ್ದಿದ್ರೆ ಈ ಪಾಪ ಪುಣ್ಯ ಸ್ವರ್ಗ ನರಕ ಈ ಬಂಧ ಈ ಮೋಕ್ಷಕ್ಕೆ ಒಳಗಾಗಬೇಕಾಗಿತ್ತು ಆದರೆ ಇವ್ಯಾವೂ ಸಹ ಅವನಿಗೆ ಸಲ್ಲೋದಿಲ್ಲ ಇದರಿಂದ ಎಲ್ಲ ಹೊರತಾಗಿರ್ತಾನೆ ಈ ಜಗದೊಳಗಡೆ ಪ್ರಕೃತಿಗಳು ವಿಕೃತಿಗಳು ಈ ಸೂರ್ಯ ಚಂದ್ರರಿಗೆ ಎಲ್ಲರಿಗೂ ಕೂಡ ಒಂದು ದಿನ ನಾಶ ಉಂಟು ಇವತ್ತಿರ್ತಕ್ಕಂಥ ಜಲ ನಾಶ ಉಂಟು ಇವತ್ತಿರ್ತಕ್ಕಂಥ ಆಕಾಶಕಾಯಿಗಳು ನಾಶ ಆಗಬಹುದು ಸೂರ್ಯನು ಕೂಡ ನಾಶ ಆಗ್ಬೋದು ಪರಮಾತ್ಮ ಅವೆಲ್ಲವೂ ಆಗಿದ್ದರೆ ಅವನಿಗೆ ಈ ಪ್ರಳಯ ಉಂಟೆ ಅವನಿಗೆ ಅಥವಾ ಅವೆಲ್ಲ ನಾಶ ಆಗಲಿಕ್ಕೆ ಅವೇ ಪರಮಾತ್ಮ ಆಗಿದ್ದರೆ ಅವು ನಾಶಕ್ಕೆ ಒಳಗಾಗಬೇಕಾಗ್ಬಿಡುತ್ತೆ ಹೀಗಾಗಿ ಲೋಕದ ಸ್ಥಿತಿಗತಿ ಲೋಕಕ್ಕಲ್ಲದೆ ಈ ಲೋಕದಲ್ಲಿರ್ತಕ್ಕಂಥ ಈ ವಸ್ತುಗಳಿಗೆ ಅದರದೇ ಆದಂಥ ಸ್ಥಿತಿಗತಿಗಳಿದ್ದಾವೆ ಇವತ್ತು ಇರ್ಬೋದು ನಾಳೆ ಇಲ್ದಂಗೆ ಆಗಬಹುದು ಅವು ನಾಶ ಆಗ್ಬೋದು ಆದರೆ ಶಿವನಿಗೆ ನಾಶ ಇದೆಯಾ ಇಲ್ಲ ಶಿವನಿಗಿಲ್ಲವಾಗಿ ಅನಂತ ಕೋಟಿ ಬ್ರಹ್ಮಾಂಡಗಳು ತನ್ನ ಒಡಲೊಳಗೆ ಅಡಗಿಸಿಕೊಂಡಿದ್ದಾನೆ ಪರಮಾತ್ಮ ಅನಂತ ಕೋಟಿ ಜೀವರಾಶಿಗಳನ್ನು ಮತ್ತು ಅನಂತ ಕೋಟಿ ಬ್ರಹ್ಮಾಂಡಗಳನ್ನು ಎಲ್ಲವನ್ನು ತನ್ನ ಒಡಲಲ್ಲಿ ಅಡವಳಿಸಿಕೊಂಡಿರ್ತಿದ್ದಾನೆ ಆ ಪರಮಾತ್ಮ ತಾ ಹೊರತಾಗಿ ಇರಲು ಅವನು ಸಾಧ್ಯವಿಲ್ಲ ತನ್ನ ಒಡಲೊಳಗಡೆ ಇಟ್ಟುಕೊಂಡಿರ್ತ ಆ ಪರಮಾತ್ಮ ನಮ್ಮ ಉರಿಲಿಂಗ ಪೆದ್ದಿಪ್ರಿಯ ವಿಶ್ವೇಶ್ವರ ಅಂತಕ್ಕಂಥ ಅಂಕಿತ ನಾಮದಲ್ಲಿ ಹೇಳ್ತಾ ಈ ಉರಿಲಿಂಗ ಪೆದ್ದಿಯವರು ಈ ಕೊನೆ ಸಾಲು ಹೇಳ್ತಾರಲ್ಲ ಈ ಕೊನೆ ಸಾಲು ಸ್ವಲ್ಪ ವಿಚಿತ್ರವಾಗಿದೆ ಅದ್ಭುತವಾಗಿದೆ ಒದ್ದಿಯೂ ಒದ್ದಿರಬಲ್ಲ ಅವನು ಎಲ್ಲದರಲ್ಲೂ ಇದ್ದಾನೆ ಅದು ಎಲ್ಲೂ ಕೂಡ ಪ್ರಕಟಣೆ ಆಗೋದಿಲ್ಲ ಎಲ್ಲ ಕಡೆ ಇದ್ದಾನೆ ನಮ್ಮ ಕಣ್ಣಿಗೆ ಕಾಣಿಸ್ಕೊಳ್ಳೋದಿಲ್ಲ ಅವನು ವಿಶ್ವದ ಅಧಿಪತಿಯಾಗಿದ್ದಾನೆ ಅವನು ಏಕೈಕನಾಗಿದ್ದಾನೆ ಸರ್ವಶಕ್ತನಾಗಿದ್ದಾನೆ ಕೊನೆಗೆ ಹೇಳ್ತಾರೆ ಅಂಥ ಶಿವ ಎಂಥವನು ಅಂತಂದರೆ ಸಕಲ ಬ್ರಹ್ಮಾಂಡಗಳೆಂಬ ಯಂತ್ರಗಳ ವಾಹಕ ಯಂತ್ರಗಳ ವಾಹಕ ನೋಡಿ ಎಷ್ಟು ಚೆಂದ ಹೇಳಿದ್ದಾರೆ ಅಂದರೆ ಈ ಭೂಮಿಯನ್ನು
ಸುತ್ತಿಸ್ತಾ ಇರತಕ್ಕಂಥ ಒಬ್ಬ ಡ್ರೈವರು. ಗ್ರಹಗಳನ್ನು ಸರಿಯಾಗಿ ಅವುಗಳ ಪಥಗಳಲ್ಲಿ ಸುತ್ತಿಸ್ತಾ ಇರತಕ್ಕಂಥ ಒಬ್ಬ ಚಾಲಕ. ಎಲ್ಲವನ್ನು ಕೂಡ ವ್ಯವಸ್ಥಿತವಾಗಿ ನಡೆಸಿಕೊಂಡು ಹೋಗುತ್ತಿರತಕ್ಕಂಥ ಪಾಲನೆ ಮಾಡುತ್ತಿರತಕ್ಕಂಥ ಯಂತ್ರಗಳ ವಾಹಕ. ಎಷ್ಟು ಚೆಂದ ಹೇಳಿದ್ದಾರೆ, ಯಂತ್ರಗಳ ವಾಹಕ ಅಂದರೆ ಆ ಯಂತ್ರಗಳನ್ನು ನಡೆಸ್ತಾ ಇರತಕ್ಕಂಥ ಡ್ರೈವರು ಒಬ್ಬ ಚಾಲಕನಾಗಿ ಇಷ್ಟು ಅದ್ಭುತವಾಗಿರತಕ್ಕಂತಹ ಈ ಬ್ರಹ್ಮಾಂಡವನ್ನು ಪರಮಾತ್ಮನು ವ್ಯವಸ್ಥಿತವಾಗಿ ನಿಯಂತ್ರಣದ ಮುಖಾಂತರ ಕ್ರಮಬದ್ಧವಾಗಿ ವಿಧಿವತ್ತಾಗಿ ಪ್ರಕೃತಿಯ ನಿಯಮಗಳಿಗೆ ಒಳಪಟ್ಟು ಎಲ್ಲವನ್ನು ಸುಂದರವಾಗಿ ನಡೆಸುತ್ತಿರತಕ್ಕಂಥ ಒಬ್ಬ ಚಾಲಕ, ಒಬ್ಬ ಡ್ರೈವರು ಎಂಬುದಾಗಿ ಉರಿಲಿಂಗ ಪೆದ್ದಿಯವರು ಸ್ಪಷ್ಟೀಕರಣ ಮಾಡಿದ್ದಾರೆ. ಹೀಗಾಗಿ ನಾವು ನೀವೆಲ್ಲರೂ ಸಹ ಈ ಸತ್ಯ ಅಸತ್ಯಗಳನ್ನು ನಾವು ಯೋಚಿಸಿ ಒಂದು ತೀರ್ಮಾನಕ್ಕೆ ಬರಬೇಕಾಗುತ್ತೆ. ಯಾಕೆಂದರೆ ಮಾನವ ಜನ್ಮ ಪವಿತ್ರವಾಗಿರೋದ್ರಿಂದ ಈ ಮಾನವ ಜನ್ಮದಲ್ಲಿ ನಿಜವಾದಂತಹ ಪರಮಾತ್ಮನನ್ನು ನಾವು ತಿಳಿದುಕೊಳ್ಳುವಂತಹ ಅವಶ್ಯಕತೆ ಇರೋದರಿಂದ ನಾವು ದೇವರ ಬಗ್ಗೆ ಇರತಕ್ಕಂಥ ತಪ್ಪು ಕಲ್ಪನೆಗಳನ್ನು ದೂರ ಮಾಡಿ ಆ ಸೃಷ್ಟಿಕರ್ತನನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಅವನನ್ನು ಮನನವನ್ನು ಮಾಡಿಕೊಂಡು ಧ್ಯಾನಿಸುವುದು ನಮ್ಮ ಆದ್ಯ ಕರ್ತವ್ಯವಾಗಿದೆ. ಎಲ್ಲರಿಗೂ ಶರಣು, ಶರಣಾರ್ಥಿ. ಶ್ರೀ ಗುರು ಬಸವಲಿಂಗ.